ನಮಸ್ಕಾರ. ಇವತ್ತು ನಾರಾಯಣ ನೇತ್ರಾಲಯ, ಐ ಫೌಂಡೇಶನ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಇವರಿಂದ 36th ಐ ಡೊನೇಷನ್ ಸೆಲೆಬ್ರೇಷನ್ ಫೋರ್ಟ್ ನೈಟ್ ಶುರು ಆಗ್ತಾ ಇದೆ. ಅವರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ನಮ್ಮ ಮಿತ್ರರು ಹಾಗೂ ಈ ಒಂದು ಯೋಜನೆಗೆ ಆನರರಿ ಡೈರೆಕ್ಟರ್ ಆಗಿರುವ ಶ್ರೀ ಎಂ ಕೆ ಕೃಷ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಕಾರ್ಡಿಯನ್ ಸೇವೆ ಆಗಬೇಕು ಅಂದರು. ಸೊ ನಾನು ನನ್ನ ಗುರುಗಳಾದಂಥ ಎಂ ಬಿ ಪ್ರಕಾಶ್ ಖಂಡಿತ ಒಪ್ಕೊಂಡ್ವಿ. ವಿ ಆರ್ ಗ್ಲ್ಯಾಡ್ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಮೂಮೆಂಟ್. ನಾನು ನುಡಿಸೋ ಹಾಡು ಇವತ್ತು ರಾಜ್ ಕಪೂರ್ ಅವರ ಒಂದು ಹಾಡು. ಅದರಲ್ಲಿ ಒಂದು ಒಳ್ಳೆ ಲೈನ್ ಇದೆ, ಸಬ್ ಕುಚ್ ಹಮಾರಾ ಅಭಯ ತುಮಾರಾ ಅಂತ. ಅಫ್ಕೋರ್ಸ್ ಇದು ಹೀರೋ ಹೀರೋಯಿನ್ಗೆ ಹೇಳೋದು, ಬಟ್ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಏನೇನು ಉಪಯೋಗ ಆಯಿತು, ಆಲ್ ಆರ್ಗನ್ಸ್ ನಮ್ಮ ಕಾಲ ಆದಮೇಲೆ ಅಭಯ ತುಮಾರ ಅಂತ ಕೊಡೋದು ಐ ಥಿಂಕ್ ಇಸ್ ವೆರಿ ಗುಡ್ ಅನ್ನಿಸ್ತು. ಸೊ ಬೋತ್ ಮೀ ಆ್ಯಂಡ್ ಮೈ ವೈಫ್ ಅಂಜನಾ, ವಿ ಹ್ಯಾವ್ ಪ್ಲಚ್ಡ್ ಅವರ್ ಐಸ್. ಇನ್ಫ್ಯಾಕ್ಟ್ ಏನೇನು ಆರ್ಗನ್ಸ್ ಉಪಯೋಗ ಆಗುತ್ತೋ ಎಲ್ಲ ತೊಗೊಳ್ಳಿ ಅಂತ ವರ್ಕ್ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಸ್ಕಿನ್ ಕೂಡ ತೊಗೊಳ್ಳಿ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಎಂ ಕೆ ಕೃಷ್ಣ ಅವರು ಒಂದು ಅಕ್ನಾಲೆಜ್ಮೆಂಟು ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಮೈ ಪೇರೆಂಟ್ಸ್, ಮೈ ಫಾದರ್ ಇಸ್ 98 ಆ್ಯಂಡ್ ಮೈ ಮದರ್ ಇಸ್ 92, ಅವರು ದೇ ಹ್ಯಾವ್ ಪ್ಲೇಸ್ಡ್ ದೇರ್ ಐಸ್ ಫಾರ್ ಡೊನೇಷನ್. ಅಕಾರ್ಡಿಂಗ್ ಟು ಎಕ್ಸ್ಪರ್ಟ್ಸ್ ಸುಮಾರು ಜನ ಎಲ್ಲ ಈ ಥರ ಐ ಡೊನೇಷನ್ಗೆ ಪ್ಲೆಜ್ ಮಾಡಿ ಇದು ಮಾಡಿ ಮಾಡಿದ್ರೆ ಬ್ಲೈಂಡ್ನೆಸ್ ಕ್ಯಾನ್ ಬಿ ಎರಾಡಿಕೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಆಲ್ ಸ್ಟ್ರೈವ್ ಫಾರ್ ದ್ಯಾಟ್ ಆ್ಯಂಡ್ ಅಚೀವ್ ದಟ್ ಗೋಲ್. ಥ್ಯಾಂಕ್ ಯು. ಮುಂದಿನ ಹಾಡು ನಮ್ಮ ಹಳೆಯ ಜನಪದ ಗೀತೆ ಕುಂಬಾರಣ್ಣ ಅಂತ, ಮುಂಜಾನೆದ್ದು ಕುಂಬಾರಣ್ಣ ಹಾಲುಬಾನುಂಡನ ಅಂತ. ಅದರಲ್ಲಿ ಒಂದು ಒಳ್ಳೆಯ ಸಾಲು ಉಂಟು ಅಂದರೆ, ಆ ಮಡಕೆ ಎಲ್ಲ ಆದಮೇಲೆ ಕುಂಬಾರಣ್ಣನ ಮಡದಿ ಆ ಮಡಕೆ ತೆಗೆದು ಬರಿತಾಳಂತ. ಏನು ಬರೋದಿಲ್ಲ ಅಂದರೆ, ಕಲ್ಯಾಣದ ಶರಣ ಬಸವನ ನೆಲೆಸ್ಯಾಳ ಅಂತ. ಅಂದರೆ ನಾವು ಏನೇ ಮಾಡಿದ್ರು ಎಲ್ಲ ನಾವು ದೇವರಿಗೆ ಸಮರ್ಪಣೆ ಮಾಡಿಯೇ ಮುಂದೆ ಹೋಗೋದು ಅಂತ. ಅದೇ ಥರ ನಮಗೆ ಉಪಯೋಗ ಆಗಿದ್ದು ಬೇರೆಯವ್ರಿಗೆ ಉಪಯೋಗ ಆಗೋದಾದರೆ ನಮ್ಮ ಕಾಲ ಮುಗಿದ ಮೇಲೆ ಅದೆಲ್ಲ ಕೊಟ್ಟು ಹೊರಡೋದು ಒಳ್ಳೆಯದು ಅನಿಸ್ತು. ಸೊ ಪ್ಲೀಸ್ ಡು ಸೈನ್ ಫಾರ್ ಐ ಡೊನೇಷನ್. ಥ್ಯಾಂಕ್ ಯು.
ಧನ್ಯವಾದಗಳು, ನಮಸ್ಕಾರ.